ಶಿಲ್ಲೆ ಸದ್ದು ಕೇಳಿಸ್ತಾ ಇಲ್ಲ. ಸುನಿ ಸರ್ ಹಲೋ. ಓಕೆ, ತುಂಬಾನೇ ಖುಷಿ ಆಗುತ್ತೆ ನಿಮ್ಮ ಇಡೀ ಯುನೋ ಜರ್ನಿ ನೋಡಿದ್ರೆ. ಫಸ್ಟ್ ನಿಮ್ ಪ್ಯಾಕ್ಸ್ ತೋರಿಸಿ ಅಥವಾ ನಿಮ್ದು ಬೈಸೆಪ್ಸ್ ತೋರಿಸಿ, ನಾವು ಈಗ ನೋಡ್ಬೇಕು ನಾವೆಲ್ಲರು. ಕಳೆದೋಗ್ಬಿಟ್ಟಿದ್ಯಾ? ಓಕೆ, ಮತ್ತೆ ವಾಪಸ್ ತಯಾರಿ ಆಗ್ತಾ ಇದ್ದೀನಿ ಮುಂದಿನ ಸಿನಿಮಾಗೆ. ನನ್ನ ಮೈಕ್ ಅವ್ರಿಗೆ ಇನ್ನೂ ಕ್ಲಿಯರ್ ಆಗಿ ಕೇಳಿಸ್ಕೊಬೇಕಂತೆ. ಸೊ ರೈಡರ್ ಸಿನಿಮಾ ನಾವೆಲ್ಲರೂ ನೋಡಿದೀವಿ, ಎಲ್ಲರ ಸಾಥ್ ಇದೆ, ಎಲ್ಲ ಇಡೀ ಆಲ್ಮೋಸ್ಟ್ ಇಡೀ ಚಿತ್ರರಂಗನೇ ಇಲ್ಲಿದೆ, ಎಲ್ಲರೂ ಸಪೋರ್ಟ್ ಕೊಡಕ್ ಬಂದಿದ್ದಾರೆ, ಎಲ್ಲರೂ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ, ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಮೊದಲದಾಗೆ ಇಲ್ಲಿ ಬಂದಿರುವಂಥ ಎಲ್ರಿಗೂ ನಮಸ್ಕಾರ. ನಾನು ಮಾತು ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಅಪ್ಪಣ್ಣನ ನಾನು ನೆನಪಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಒಂದು ಸಂದರ್ಭದಲ್ಲಿ. ಆ್ಯಂಡ್ ನನಗೋಸ್ಕರ ದಯವಿಟ್ಟು ಎಲ್ಲರೂ ಒಂದು 30 seconds ಎದ್ದು ನಿಂತ್ಕೊಂಡು ಒಂದು ಸೈಲೆನ್ಸ್, ಒಂದು ಗೌರವ ಸಲ್ಲಿಸಿದ್ರೆ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ಸ್. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ಸ್. ನಾನು ಅಪ್ಪ ಅಪ್ಪು ಅಣ್ಣನ ಬಗ್ಗೆ ಕೆಲವೊಂದಷ್ಟು ನನ್ನ ವೈಯಕ್ತಿಕ ಅವ್ರ ಜೊತೆ ನನ್ನ ಒಂದು ಸಂಬಂಧಗಳೇನಿತ್ತು ಅದ್ರ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಈ ಜಾಗ್ವಾರ್ ವಿಡಿಯೋ ತಾವೇನು ನೋಡಿದ್ವಿ, ಆ್ಯಕ್ಚುಲಿ ಜಾಗ್ವಾರ್ ಶೂಟಿಂಗ್ ಶುರು ಆಗೋದಕ್ಕಿಂತ ಮುಂಚಿತವಾಗಿ ನಾನೊಂದು ಮೇಕಿಂಗ್ ವಿಡಿಯೋ ಮಾಡಿದೆ. ಸೊ ಅಲ್ಲಿ ತುಂಬ ಜನ, ರವಿ ಸರ್ ಇರ್ಬೋದು, ಶಿವಣ್ಣ ಇರ್ಬೋದು, ಜಯಂತಿ ಅಮ್ಮ ಅವರಿರ್ಬೋದು, ತುಂಬ ಜನ ಈ ಥರ ಅನೇಕ ಎಲ್ಲ ಹಿರಿಯ ಕಿರಿಯ ಕಲಾವಿದರುಗಳು ಬಂದಿದ್ದರು. ಸಾರಿ, ಸ್ವಲ್ಪ ಗಂಟಲು ಕಟ್ಕೊಂಡಿದ್ದೆ. ರಚಿತ್ ಅವ್ರು ಹೇಳ್ದಂಗೆ ಡಿಸೆಂಬರ್, ಆ್ಯಕ್ಚುಲಿ ಅಪ್ಪು ಸರ್ ಬರಲಿಕ್ಕಾಗಲಿಲ್ಲ, ಬಟ್ ಅವರು ಅವರ ಹೃದಯ ಯಾವ ರೀತಿ ಅನ್ನೋದು ಇಡೀ ಕರ್ನಾಟಕ ಜನತೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನನಗೆ ಒಂದು ಬೊಕ್ಕೆ ಕಳಿಸ್ಕೊಟ್ರು, ಫೋನ್ ಮಾಡಿ ವಿಶಸ್ ಹೇಳಿದ್ರು, ಸಾರಿ ಬರೋದಕ್ಕೆ ಆಗ್ತಾ ಇಲ್ಲ, ಈ ಥರ ಶೂಟಿಂಗಲ್ಲಿ ಇದ್ದೀನಿ, ಬಟ್ ಮೊದಲೇ ಬಾರಿ ಹೆಜ್ಜೆ ಇಡ್ತಾ ಇದ್ದೀರಾ, ಒಳ್ಳೆ ನಟರಾಗಿ ನೀವು ಬೆಳೀರಿ, ನಿಮ್ಮ ತಾತ, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಅಜ್ಜಿ ಎಲ್ಲರಿಗೂ ಅವರು ಉಳಿಸಿ ಅಂತಕ್ಕಂಥ ಒಂದು ಮನದಾಳದ ಮಾತುಗಳನ್ನ ಅಪ್ಪು ಅಣ್ಣ ಅವರು ಹೇಳಿದ್ರು ಒಂದು 2 ತಿಂಗಳು ಹಿಂದೆ. ಅವ್ರನ್ನ ಭೇಟಿಯಾಗಿದ್ದೆ. ಭೇಟಿಯಾಗಿದ್ದು ಕಾರಣ ನಾನು ಮುಂದೆ ಮಾಡುವಂಥ ಸಿನಿಮಾಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಅವ್ರನ್ನ ಮೀಟ್ ಮಾಡಿದೆ. ಅವ್ರ ಮನೆಗೆ ಹೋಗಿದ್ದೆ. ಬಂದು ಅವರಲ್ಲಿ ನಾವೆಲ್ಲರೂ ನೋಡಿರ್ತಕ್ಕಂಥ ಒಂದು ಗುಣ ಏನಂದರೆ, ನಾನು ಅಂತ ಅಲ್ಲ, ಯಾರೇ ಫೋನ್ ಮಾಡ್ಬೋದು ಅವ್ರಿಗೆ, ಯಾರೇ ಮೆಸೇಜ್ ಮಾಡ್ಬೋದು, ವಾಪಸ್ ಫೋನ್ ಮಾಡ್ತಾರೆ ಎತ್ತಲಿಲ್ಲ ಅಂದ್ರೂ, ಯಾರೇ ಇರ್ಬೋದು, ಪ್ರತಿಯೊಬ್ಬರನ್ನೂ ಅಷ್ಟು ಪ್ರೀತಿಯಿಂದ ಕಾಣ್ತಕ್ಕಂಥ ಅಪ್ಪು ಅಣ್ಣನ ಈ ರೀತಿಯಾದಂಥ ಒಂದು ಅನಿರೀಕ್ಷಿತ ಅಂತ ಹೇಳ್ಬೋದು, ಗೊತ್ತಿಲ್ಲ ಯಾವ ಪದ ಬಳಕೆ ಮಾಡ್ಬೋದು ಅಂತ. ಅದರಲ್ಲೂ ವಿಶೇಷವಾಗಿ ನಮ್ಮ ತಂದೆಯವರು